ಐಪಿಎಲ್ನಲ್ಲಿ ಆರ್ಸಿಬಿ ತಂಡಕ್ಕೆ ಜೋಸ್ ಫಿಲಿಪೆ ಅಲಭ್ಯತೆಯಲ್ಲಿ ತಂಡಕ್ಕೆ ಸೇರಿಕೊಂಡಿರೋ ನ್ಯೂಜಿಲೆಂಡ್ ಯುವ ಕ್ರಿಕೆಟಿಗ ಫಿನ್ ಅಲೆನ್ ಸದ್ಯ ಕ್ರಿಕೆಟ್ ಲೋಕದಲ್ಲಿ ಸುದ್ದಿ ಮಾಡುತ್ತಿರುವ ಆಟಗಾರ. ನ್ಯೂಜಿಲೆಂಡ್ ಮೀಡಿಯಾಗಳಂತೂ ಫಿನ್ ಅಲೆನ್ ಐಪಿಎಲ್ನಲ್ಲಿ ಆರ್ಸಿಬಿ ತಂಡಕ್ಕೆ ಸೇರ್ಪಡೆಯಾದ ನಂತರ ಬೆನ್ನು ಬಿದ್ದಿವೆ. ಇದೀಗ ಫಿನ್ ನ್ಯೂಜಿಲೆಂಡ್ ಮಾಧ್ಯಮಕ್ಕೆ ನೀಡಿರೋ ಒಂದು ಸಂದರ್ಶನದಲ್ಲಿ ಆರ್ಸಿಬಿ ಸೇರಿಕೊಂಡ ಖುಷಿಯನ್ನು ಹಂಚಿಕೊಂಡಿರೋ ಬೆನ್ನಲ್ಲೇ ಒಂದು ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಹೌದು, ಫಿನ್ ಸದ್ಯ ಆರ್ಸಿಬಿ ಸೇರುತ್ತಿದ್ದಂತೆ ಅದರ ಬೆನ್ನಲ್ಲೇ ಒಂದು ಸಮಸ್ಯೆಯು ಸಹ ಅವರಿಗೆ ಶುರುವಾಗಿದೆಯಂತೆ. ಅದು ಅದೃಷ್ಟದ ಬ್ಯಾಟ್ ಈಗ ಅವರ ಕೈಯಲ್ಲಿ ಇಲ್ಲದೇ ಇರೋದು ಒಂದು ಸಮಸ್ಯೆಯಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಫಿನ್ ಆ ಬ್ಯಾಟ್ ತನ್ನ ಬಳಿ ಇದ್ದ ದಿನದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದೆ, ಆದರೆ ಇದೀಗ ಆ ಬ್ಯಾಟ್ ಇಲ್ಲದೇ ಇರೋದ್ರಿಂದ ಅನೇಕ ಪಂದ್ಯಗಳಲ್ಲಿ ನಾನು ಹೆಚ್ಚು ರನ್ ಹೊಡೆಯಲು ಸಾಧ್ಯವಾಗಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಕಳೆದ ವರ್ಷ ಸೂಪರ್ ಸ್ಮ್ಯಾಶ್ ಟೂರ್ನಿಯಲ್ಲಿ ಫಿನ್ ಅಲೆನ್ ಫೈನಲ್ ಪಂದ್ಯದಲ್ಲಿ ವೆಲ್ಲಿಂಗ್ಟನ್ ತಂಡದ ಪರವಾಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಆ ವೇಳೆ ಇದ್ದ ಬ್ಯಾಟ್ ಅವರ ಅದೃಷ್ಟದ ಬ್ಯಾಟ್ ಆಗಿತ್ತು. ಸದ್ಯ ಆ ಬ್ಯಾಟ್ ಮುರಿದು ಹೋಗಿದೆಯಂತೆ, ಅದನ್ನು ರಿಪೇರಿ ಮಾಡುವುದಕ್ಕೆ ನೀಡಿದ್ದಾರಂತೆ. ಆ ನಂತರ ಆಡಿದ ಪಂದ್ಯದಲ್ಲಿ ಯಾವುದೇ ಸ್ಫೋಟಕ ರನ್ ಸಿಡಿಸಲು ಸಾಧ್ಯವಾಗಿಲ್ಲವಂತೆ. ಹಾಗಾಗಿ ನಾನು ಐಪಿಎಲ್ಗೆ ಆರ್ಸಿಬಿ ತಂಡವನ್ನು ಸೇರಿಕೊಳ್ಳುವ ಮೊದಲು ನನಗೆ ಆ ಬ್ಯಾಟ್ ಬೇಕಾಗಿದೆ, ಅದು ನನ್ನ ಅದೃಷ್ಟದ ಬ್ಯಾಟ್, ನನಗೆ ಅದು ಇಲ್ಲವಾದರೆ ಸಮಸ್ಯೆ ಆಗಲಿದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಆರ್ಸಿಬಿ ತಂಡಕ್ಕೆ ಸೇರ್ಪಡೆಯಾಗಿರೋ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದು, ಜೊತೆಗೆ ಐಪಿಎಲ್ನಲ್ಲಿ ದಿಗ್ಗಜ ಆಟಗಾರರನ್ನು ಮೀಟ್ ಮಾಡೋದಕ್ಕೆ ಕಾತುರನಾಗಿದ್ದೇನೆ. ವಿರಾಟ್ ಕೊಹ್ಲಿ ನನ್ನ ಫೇವರೇಟ್ ಪ್ಲೇಯರ್, ಅವರ ಮಾರ್ಗದರ್ಶನದಲ್ಲಿ ಆಡೋದಕ್ಕೆ ಉತ್ಸುಕನಾಗಿದ್ದೇನೆ. ಏಪ್ರಿಲ್ 9ಕ್ಕಾಗಿ ನಾನು ಎದುರು ನೋಡುತ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ.